ಎಲ್ಲರಿಗೂ ನಮಸ್ಕಾರ ಆನ್ಲೈನ್ ತರಗತಿಗೆ ಸ್ವಾಗತ ಈಗಾಗಲೇ 9ನೇ ತರಗತಿಯ ಕನ್ನಡ ಎಟಿಯ ನಡೆನುಡಿ ಘಟಕದ ಎಲ್ಲ ಪಾಠವನ್ನು ಕೂಡ ನಾವು ಆನ್ಲೈನ್ ತರಗತಿಯ ಮೂಲಕ ಅಭ್ಯಾಸ ಮಾಡಿದ್ದೇವೆ ಅಲ್ಲಿ ಬಂದಂತ ಪ್ರಮುಖ ಪಾಠಗಳು ಮಂಕುತಿಮ್ಮನ ಕಗ್ಗ ಮಲೆಗಳಲ್ಲಿ ಮರೆಯಾದ ಅಂಚೆಯಣ್ಣ ಸರಿತವಾಗಿದ್ದುದ ಬೆರಳು ಈಗ 3ನೇ ಘಟಕವಾದ ಒಲುಮೆಯ ಚಿಲುಮೆ ಅದರ ಎಲ್ಲ ಪಾಠವನ್ನು ಕೂಡ ನಾವು ಆನ್ಲೈನ್ ತರಗತಿಯ ಮೂಲಕ ಅಭ್ಯಾಸ ಮಾಡುವುದಕ್ಕೆ ಇದ್ದೇವೆ ಇಲ್ಲಿ ಬರುವಂತ ಪ್ರಮುಖ ಪಾಠಗಳು ಸಂಜೆ ಮೌನ ಮೂಲಿಕೆ ಬಳ್ಳಿಯ ಸುತ್ತ ಜೆನ್ನಿ ಅದರ ಆರಂಭದ ಪಾಠವಾದ ಸಂಜೆ ಮೌನ ಕವನವನ್ನು ನಾವೀಗ ಅಭ್ಯಾಸ ಮಾಡುವುದಕ್ಕೆ ಇದ್ದೇವೆ ಘಟಕದ ಹೆಸರು ಒಲುಮೆಯ ಚಿಲುಮೆ ಒಲುಮೆ ಅಂದರೆ ಪ್ರೀತಿ ಚಿಲುಮೆ ಅಂದರೆ ಕಾರಂಜಿ ನಮ್ಮ ಹೃದಯದಲ್ಲಿ ಸದಾ ಪ್ರೀತಿಯ ಕಾರಂಜಿ ಚಿಮ್ಮಬೇಕು ಎಂಬುದನ್ನು ಈ ಘಟಕ ಸೂಚಿಸುತ್ತದೆ ನಾವು ಎಲ್ಲರಲ್ಲೂ ಪ್ರೀತಿ ಕರುಣೆ ದಯೆ ಅನುಕಂಪವನ್ನು ತೋರಬೇಕು ಆಗ ನಮ್ಮ ಜೀವನವು ಕೂಡ ಚೆನ್ನಾಗಿರುವುದಕ್ಕೆ ಸಾಧ್ಯ ಸಮಾಜದಲ್ಲೂ ಕೂಡ ನಾವು ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯ ಹೀಗೆ ಕುಟುಂಬ ಸಮಾಜದಲ್ಲಿ ನಾವು ಬದುಕುವಾಗ ಅಲ್ಪ ಸ್ವಲ್ಪ ತ್ಯಾಗವನ್ನು ಮಾಡಬೇಕಾಗುತ್ತದೆ ನಮಗೆ ಸಿಗಬೇಕಾದುದನ್ನು ನಾವು ಅನಿವಾರ್ಯವಾಗಿ ಇನ್ನೊಬ್ಬರಿಗೆ ಬಿಟ್ಟುಕೊಡಬೇಕಾದಂತಹ ಸಂದರ್ಭ ಬರುತ್ತದೆ ಹಾಗೆ ಬಿಟ್ಟುಕೊಡುವಾಗ ಸಾಮಾನ್ಯವಾಗಿ ನಮಗೆ ಬೇಸರವಾಗುತ್ತದೆ ನಮಗೆ ಸಿಗುವುದನ್ನು ನಾವು ಇನ್ನೊಬ್ಬರಿಗೆ ಬಿಟ್ಟುಕೊಡಬೇಕಲ್ಲ ಎಂಬ ದುಃಖ ಆಗ್ತದೆ ಆಗ ಯಾವತ್ತೂ ಕೂಡ ನಾವು ಬೇಸರವನ್ನು ಪಟ್ಟುಕೊಳ್ಳಬಾರದು ಹೇಗೂ ನಮಗೆ ಸಿಗುವುದಿಲ್ಲ ಆಗ ಅದರ ಪ್ರಯೋಜನವನ್ನು ಪಡೆದುಕೊಂಡವನಾದರೂ ನೆಮ್ಮದಿಯಿಂದ ಅದರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾನೆ ಆಗ ಅವನಿಗೂ ಕೂಡ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ ಈ ರೀತಿ ತ್ಯಾಗವನ್ನು ಮೆರೆದಂತಹ ಅನೇಕ ವ್ಯಕ್ತಿಗಳ ಕಥೆಯನ್ನು ನಾವು ಪುರಾಣ ಇತಿಹಾಸಗಳಲ್ಲಿ ಕೇಳಿರುತ್ತೇವೆ ಇಂತಹ ತ್ಯಾಗ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕು ಆದರೆ ಮಹಾತ್ಯಾಗಿ ಎಂದು ನಾವು ಯಾರನ್ನು ಕರೆಯಬಹುದು ಎಲ್ಲವನ್ನು ಇನ್ನೊಬ್ಬರಿಗಾಗಿ ಬಿಟ್ಟುಕೊಡುವವರನ್ನು ನಾವು ಮಹಾತ್ಯಾಗಿಗಳು ಎಂದು ಕರೆಯಬಹುದು ಆದರೆ ಮನುಷ್ಯ ಎಲ್ಲವನ್ನೂ ಕೂಡ ಇನ್ನೊಬ್ಬನಿಗೆ ಬಿಟ್ಟುಕೊಡುವುದಕ್ಕೆ ಸಾಧ್ಯವೇ ಖಂಡಿತ ಸಾಧ್ಯವಿಲ್ಲ ಅಲ್ಪ ಸ್ವಲ್ಪ ತ್ಯಾಗವನ್ನು ಮಾಡಿಯಾನೆ ಹೊರತು ಎಲ್ಲವನ್ನೂ ಕೂಡ ಇನ್ನೊಬ್ಬರಿಗೆ ಬಿಟ್ಟುಕೊಡುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಹಾಗಾದರೆ ಈ ಮಹಾತ್ಯಾಗಿ ಎಂದು ನಾವು ಯಾರನ್ನು ಕರೆಯಬಹುದು ಎಂಬುದನ್ನು ಈ ಒಲುಮೆಯ ಚಿಲುಮೆ ಎಂಬ ಪ್ರವೇಶ ಚಟುವಟಿಕೆಯಾದ ಮಹಾತ್ಯಾಗಿ ಎಂಬ ಹನಿಗವನದ ಮೂಲಕ ತಿಳಿಯೋಣ ಹನಿಗವನ ಅಂದರೆ ಹನಿ ಅಂದರೆ ಮಳೆಯ ಹನಿ ಚಿಕ್ಕದಾಗಿರುತ್ತದೆ ಅದೇ ರೀತಿ ಸಣ್ಣ ಸಣ್ಣ ಕವನವನ್ನು ನಾವು ಹನಿಗವನಗಳು ಎಂದು ಕರೆಯುತ್ತೇವೆ ಈ ಹನಿಗವನವನ್ನು ಬರೆದವರು ಅನಾಮಿಕಾ ಎಂಬವರು ಅನಾಮಿಕಾ ಅಂದರೆ ಹೆಸರಿಲ್ಲದವರು ಎನ್ನುವಂತಹ ಅರ್ಥ ಕೆಲವು ಕವಿಗಳು ಲೇಖಕರು ತಮ್ಮ ಕೃತಿಯನ್ನು ಬರೆಯುವಾಗ ತಮ್ಮ ಹೆಸರನ್ನು ಗುಟ್ಟಾಗಿ ಅಂದರೆ ಗುಪ್ತವಾಗಿ ಇಟ್ಟುಕೊಂಡಿರುತ್ತಾರೆ ಅಂಥವರನ್ನು ನಾವು ಅನಾಮಿಕಾ ಎಂದು ಕರೆಯುತ್ತೇವೆ ಈ ಕವನವನ್ನು ಕೂಡ ಬರೆದವರು ಅನಾಮಿಕಾ ಎಂಬವರು ಆದರೆ ಅವರು ಈ ಕವನದಲ್ಲಿ ಯಾರನ್ನು ಮಹಾತ್ಯಾಗಿಗಳು ಎಂದು ಕರೆದಿದ್ದಾರೆ ಎಂಬುದನ್ನು ನಾವೀಗ ನೋಡೋಣ ಈ ಹನಿಗವನವನ್ನು ಹಾಡುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಅದೇ ರೀತಿಯಾಗಿ ನೀವು ಕೂಡ ಹಾಡುವ ಪ್ರಯತ್ನವನ್ನು ಮಾಡಿ ಸಕಲ ಸಸ್ಯರಾಶಿಗಳು ಬದುಕುವವು ಪರರಿಗಾಗಿ ತೃಣ ಹೂವು ತರುಲತೆ ಮಹಾವೃಕ್ಷ ಜಾತಿ ಪೊರೆದು ಸಲಹುವುದು ತನ್ನಿರವ ಮರೆತು ಬಾಳುವುದು ಕೋಟ್ಯಾನು ಕೋಟಿ ಕ್ರಿಮಿಕೀಟ ಸಂಕುಲ ಪಕ್ಷಿ ಪ್ರಾಣಿ ಮಾನವ ಜಾತಿಗಾಗಿ ಆಸೆ ಆಮಿಷಗಳಿರದೆ ನೋವು ಸಂಕಟ ಪಡದೆ ನೀಡುವುದು ತನ್ನ ಜೀವಿತವ ಕೊಡುಗೆಯಾಗಿ ಮಹಾತ್ಯಾಗಿಯಾಗಿ ಈ ಕವನದಲ್ಲಿ ಯಾರನ್ನು ಮಹಾತ್ಯಾಗಿಗಳು ಎಂದು ಕರೆದಿದ್ದಾರೆ ಮನುಷ್ಯರನ್ನು ಖಂಡಿತವಾಗಿಯೂ ಅಲ್ಲ ಮರ ಗಿಡ ಹೂ ಬಳ್ಳಿ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳನ್ನು ಮಹಾತ್ಯಾಗಿಗಳು ಎಂದು ಕರೆದಿದ್ದಾರೆ ಯಾಕೆ ಅವುಗಳನ್ನು ಮಹಾತ್ಯಾಗಿಗಳು ಎಂದು ಕರೆದಿದ್ದಾರೆ ಎಂಬುದನ್ನು ನಾವೀಗ
ನೋಡೋಣ. ಸಕಲ ಸಸ್ಯರಾಶಿಗಳು ಬದುಕುವವು ಪರರಿಗಾಗಿ, ಅಂದರೆ ಎಲ್ಲ ಸಸ್ಯರಾಶಿಗಳು ಕೂಡ ಇತರರಿಗಾಗಿ ಬದುಕುತ್ತವೆ. ಅವುಗಳ ಪ್ರಯೋಜನವನ್ನು ಅವುಗಳು ಯಾವತ್ತೂ ಕೂಡ ಪಡೆದುಕೊಳ್ಳುವುದಿಲ್ಲ. ಆ ಗಿಡ ಮರಗಳ ಪ್ರಯೋಜನವನ್ನು ಇತರರು ಪಡೆದುಕೊಳ್ಳುತ್ತಾರೆ. ತೃಣ ಹೂವು ತರುಲತೆ, ತೃಣ ತೃಣ ಅಂದರೆ ಹುಲ್ಲು, ಆ ಹುಲ್ಲಿನ ಪ್ರಯೋಜನವನ್ನು ಯಾವತ್ತೂ ಕೂಡ ಹುಲ್ಲು ಪಡೆದುಕೊಳ್ಳುವುದಿಲ್ಲ. ಆ ಹುಲ್ಲನ್ನು ಪ್ರಾಣಿಗಳು ತಿನ್ನುತ್ತವೆ, ಆ ಪ್ರಾಣಿಯ ಪ್ರಯೋಜನವನ್ನು ನಾವು ಪಡೆದುಕೊಳ್ಳುತ್ತೇವೆ. ಆಗ ಆ ಹುಲ್ಲಿನ ಪ್ರಯೋಜನ ಹುಲ್ಲಿಗೆ ಆಗುವುದಿಲ್ಲ, ಬದಲಾಗಿ ಮನುಷ್ಯರಿಗೆ ಸಿಗುತ್ತದೆ. ಅದೇ ರೀತಿ ಗಿಡದಲ್ಲಿ ಅರಳುವಂತಹ ಹೂವುಗಳಿರಬಹುದು, ಆ ಹೂವಿನ ಪ್ರಯೋಜನ ಹೂವಿಗಾಗಲಿ ಗಿಡಕ್ಕಾಗಲಿ ಸಿಗುವುದಿಲ್ಲ. ಆ ಹೂವಿನ ಸೌಂದರ್ಯವನ್ನು ಕಂಡು ಹೂವನ್ನು ನಾವು ಮುಡಿದುಕೊಳ್ಳುತ್ತೇವೆ, ದೇವರಿಗೆ ಸಮರ್ಪಿಸ್ತೇವೆ. ಕೆಲವೊಮ್ಮೆ ಮಾರಾಟ ಮಾಡಿ ನಾವು ಹಣವನ್ನು ಸಂಪಾದಿಸ್ತೇವೆಯೇ ಹೊರತು ಹೂವಿನ ಪ್ರಯೋಜನವನ್ನು ಆ ಹೂವು ಪಡೆದುಕೊಳ್ಳುವುದಿಲ್ಲ. ಅದೇ ರೀತಿ ತರುಲತೆ, ತರು ಅಂದರೆ ಮರ, ಲತೆ ಅಂದರೆ ಬಳ್ಳಿ, ಮರಗಳಲ್ಲಿ ಬಳ್ಳಿಗಳಲ್ಲಿ ಆಗುವಂತಹ ಹೂವು ಹಣ್ಣು ತರಕಾರಿಗಳು ಇರಬಹುದು, ಆಹಾರವನ್ನು ಅವುಗಳು ಎಂದೂ ಸ್ವೀಕರಿಸುವುದಿಲ್ಲ. ಆ ಹಣ್ಣನ್ನು ತರಕಾರಿಗಳನ್ನು ಅವುಗಳು ಯಾವತ್ತೂ ಕೂಡ ತಿಂದು ಬದುಕುವವುಗಳಲ್ಲ, ಅವುಗಳ ಪ್ರಯೋಜನವನ್ನು ನಾವು ಪಡೆದುಕೊಳ್ಳುತ್ತೇವೆಯೇ ಹೊರತು ಆ ಮರ ಬಳ್ಳಿಗಳು ಪಡೆದುಕೊಳ್ಳುವುದಿಲ್ಲ. ಅದೇ ರೀತಿ ದೊಡ್ಡ ದೊಡ್ಡ ಜಾತಿಯ ಮಹಾ ವೃಕ್ಷಗಳು ಇವೆ, ಆ ಮಹಾ ವೃಕ್ಷಗಳ ಪ್ರಯೋಜನವನ್ನು ನಾವು ಪಡೆದುಕೊಳ್ಳುತ್ತೇವೆ. ಆ ಮರಗಳನ್ನು ಕಡಿದು ಮನೆ ಮಠ ಪೀಠೋಪಕರಣಗಳನ್ನು ಮಾಡುತ್ತೇವೆ, ಕೆಲವೊಮ್ಮೆ ಮಾರಾಟ ಮಾಡಿ ಹಣ ಸಂಪಾದನೆಯನ್ನು ಕೂಡ ನಾವು ಮಾಡುತ್ತೇವೆ. ಇವೆಲ್ಲವೂ ಕೂಡ ತಮ್ಮ ಜಾತಿಯನ್ನು ಪೊರೆದು ಸಲಹುವುದು, ತಮ್ಮ ವಂಶದ ಮರಗಳನ್ನು ಸಂರಕ್ಷಿಸಿಕೊಳ್ಳುತ್ತಾ ಇತರರನ್ನು ಸಾಕಿ ಸಲಹುತ್ತವೆ. ತನ್ನ ಇರವನ್ನು ಮರೆತು ಇಡೀ ಜೀವನವನ್ನೇ ಅವುಗಳು ಇತರರಿಗಾಗಿ ತ್ಯಾಗವನ್ನು ಮಾಡುತ್ತವೆ. ಆದರೆ ಅವುಗಳು ಯಾವತ್ತೂ ಆ ಮರ ಗಿಡಗಳ ಪ್ರಯೋಜನವನ್ನು ತಾವು ಪಡೆದುಕೊಳ್ಳುವುದಿಲ್ಲ. ಅದೇ ರೀತಿ ಕೋಟ್ಯಾನುಕೋಟಿ ಕ್ರಿಮಿಕೀಟ ಸಂಕುಲ, ಸಂಕುಲ ಅಂದರೆ ಸಮೂಹಗಳು, ಕ್ರಿಮಿಕೀಟ ಸಂಕುಲಗಳು ಪಕ್ಷಿ ಪ್ರಾಣಿಗಳು ಮಾನವ ಜಾತಿಗಾಗಿ ಆಸೆ ಆಮಿಷಗಳಿರದೆ ನೋವು ಸಂಕಟ ಪಡದೆ ನೀಡುವುದು ತನ್ನ ಜೀವಿತವ ಕೊಡುಗೆಯಾಗಿ ಮಹಾ ತ್ಯಾಗಿಯಾಗಿ. ಅಂದರೆ ಪ್ರಾಣಿ ಪಕ್ಷಿಗಳು ಮಾನವ ಜಾತಿಗಾಗಿ, ಮನುಷ್ಯ ಜಾತಿಗಾಗಿ ಯಾವೊಂದು ಆಸೆ ಆಮಿಷಗಳಿರದೆ, ಅಯ್ಯೋ ಮನುಷ್ಯರಿಗಾಗಿ ನಾವು ಇಷ್ಟೆಲ್ಲ ಕೊಡಬೇಕಲ್ಲ, ತಮ್ಮ ಜೀವನವನ್ನೆಲ್ಲ ಮುಡಿಪಾಗಿಡಬೇಕಲ್ಲ ಎಂದು ಆಸೆಯನ್ನು ಪಟ್ಟುಕೊಳ್ಳುವುದಿಲ್ಲ. ಅದೇ ರೀತಿ ಯಾವುದೇ ಆಮಿಷಗಳನ್ನೂ ಕೂಡ ಒಡ್ಡುವುದಿಲ್ಲ. ಈ ರೀತಿಯ ಕೆಲಸವನ್ನು ಮಾಡಬೇಕಾದರೆ ತನಗೆ ಇದನ್ನು ಕೊಡಬೇಕು, ತನ್ನನ್ನು ಈ ರೀತಿಯಾಗಿ ನೋಡಿಕೊಳ್ಳಬೇಕು ಎನ್ನುವಂತಹ ಆಮಿಷವನ್ನು ಕೂಡ ಆ ಪ್ರಾಣಿಗಳು ಒಡ್ಡುವುದಿಲ್ಲ. ಅದೇ ರೀತಿ ನೋವು ಸಂಕಟ ಪಡದೆ ತಮ್ಮ ಜೀವನವಿಡೀ ಮನುಷ್ಯರಿಗಾಗಿ ತಾವು ಮೀಸಲಿಡಬೇಕಲ್ಲ ಎನ್ನುವಂತಹ ನೋವು ಸಂಕಟವನ್ನು ಪಟ್ಟುಕೊಳ್ಳದೆ ಇಡೀ ಜೀವನ ಪೂರ್ತಿ ಅವುಗಳು ತಮ್ಮ ಜೀವನವನ್ನೇ ಕೊಡುಗೆಯಾಗಿ ಮಹಾ ತ್ಯಾಗಿಗಳಾಗಿ ಮಾನವರಿಗೆ ನೀಡುತ್ತವೆ. ಆದರೆ ಇಂತಹ ತ್ಯಾಗವನ್ನು ಮಾಡಿದಂತಹ ಮರ ಗಿಡ ಪ್ರಾಣಿ ಪಕ್ಷಿಗಳನ್ನು ಮಾನವನಾದಂತಹ ನಾವು ಏನು ಮಾಡುತ್ತೇವೆ? ನಮ್ಮ ಸ್ವಾರ್ಥಕ್ಕಾಗಿ ನಾವು ನಿರ್ದಾಕ್ಷಿಣ್ಯವಾಗಿ ಅಂತಹ ಮರಗಳನ್ನು ಕಡಿದು ನಾವು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತೇವೆ, ನಾವು ಹಣ ಸಂಪಾದನೆಯನ್ನು ಮಾಡುತ್ತೇವೆ. ಅದೇ ರೀತಿ ಮೂಕ ಪ್ರಾಣಿಗಳನ್ನು ನಮ್ಮ ಆಹಾರಕ್ಕಾಗಿ ನಮಗೆ ತೊಂದರೆಯನ್ನು ಕೊಡುತ್ತದೆ ಎಂದು ಅವುಗಳನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಕೊಂದು ಕಳೆಯುತ್ತೇವೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದರಿಂದ ನಮಗೆ ಒಳಿತಾಗುವುದಕ್ಕೆ ಸಾಧ್ಯವೇ? ಒಮ್ಮೆ ಯೋಚಿಸಿ ಮಕ್ಕಳೇ. ನಮಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದಂತಹ ಮರ ಗಿಡ ಪ್ರಾಣಿ ಪಕ್ಷಿಗಳನ್ನು ನಾವು ಕೊಂದು ಕಳೆದರೆ ನಮ್ಮ ಜೀವನ ಹೇಗಿರಬಹುದು? ಒಂದು ಮಾತಿದೆ, ಮಾಡಿದ್ದುಣ್ಣು ಮಾರಾಯ, ನಾವು ಏನನ್ನು ಮಾಡುತ್ತೇವೆಯೋ ಅದನ್ನೇ ನಾವು ಅನುಭವಿಸಬೇಕಾಗುತ್ತದೆ ಎಂಬುದಕ್ಕೆ ನಮ್ಮ ಈಗಿನ ಜೀವನವೇ ಒಂದು ಉದಾಹರಣೆ. ನಮ್ಮ ಸುತ್ತ ಬೇಲಿಯನ್ನು ಹಾಕಿಕೊಂಡು ಮನೆಯಲ್ಲಿ ಭಯದಿಂದ ಬದುಕುವಂತಹ ಒಂದು ಜೀವನವನ್ನು ನಾವು ನಡೆಸುವುದಕ್ಕೆ ನಾವು ಮಾಡಿದ ತಪ್ಪಿಗೆ ನಾವು ಪಡುವಂತಹ ಒಂದು ಶಿಕ್ಷೆಯೇ ಆಗಿದೆಯಲ್ಲವೇ? ಆದ್ದರಿಂದ ಇನ್ನಾದರೂ ನಾವು ಎಚ್ಚೆತ್ತುಕೊಂಡು ಪ್ರಕೃತಿಯನ್ನು ಉಳಿಸಿ ಬೆಳೆಸಿ
ರಕ್ಷಿಸುವ ಪ್ರಯತ್ನವನ್ನು ಮಾಡದಿದ್ದರೆ ಮುಂದೊಂದು ದಿನ ಇಂತಹ ಗಂಡಾಂತರವನ್ನು ನಾವು ಎದುರಿಸಬೇಕಾಗುತ್ತದೆ. ಆದ್ದರಿಂದ ನಮ್ಮ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಈ ಭೂಮಿಯಲ್ಲಿ ಬದುಕುವಂತಹ ಹಕ್ಕಿದೆ. ನಮಗೆ ಹೇಗೆ ಬದುಕುವ ಹಕ್ಕಿದೆಯೋ ಅದೇ ರೀತಿ ಅವುಗಳಿಗೂ ಕೂಡ ಬದುಕುವಂತಹ ಹಕ್ಕಿದೆ. ಹಾಗಾಗಿ ಅವುಗಳನ್ನು ಹಿಂಸೆ ಮಾಡುವಂತಹ ಅಧಿಕಾರ ನಮಗೆ ಯಾವತ್ತೂ ಇಲ್ಲ. ಅಂತಹ ಜೀವಿಗಳಿಗೆ ನಾವು ಪ್ರೀತಿ ಕರುಣೆಯನ್ನು ತೋರಬೇಕು, ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು. ಒಂದು ವೇಳೆ ಸಹಾಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲದೇ ಇದ್ದರೂ ಕೂಡ ತೊಂದರೆಯನ್ನು ಕೊಡುವುದಕ್ಕೆ ಖಂಡಿತ ನಾವು ಹೋಗಬಾರದು. ಮರ ಗಿಡ ಪ್ರಾಣಿ ಪಕ್ಷಿಗಳು ನಮಗಾಗಿ ಎಲ್ಲವನ್ನೂ ಕೂಡ ತ್ಯಾಗವನ್ನು ಮಾಡುವಾಗ ಮಾನವನಾದಂತಹ ನಾವು ಕಿಂಚಿತ್ತಾದರೂ ತ್ಯಾಗ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಈ ಒಂದು ಹನಿ ಕವನದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಕವನ ಹನಿಗವನವಾದರೂ ಅದು ನೀಡುವಂತಹ ಸಂದೇಶ ಮಾನವ ಜೀವನಕ್ಕೆ ಅತ್ಯಮೂಲ್ಯವಾದುದಾಗಿದೆ. ಈ ಹನಿಗವನವು ನೀಡುವ ಸಂದೇಶವೇನು, ಅದರ ಅಭಿಪ್ರಾಯವನ್ನು ಬರೆದು ನಿಮ್ಮ ಕನ್ನಡ ಅಧ್ಯಾಪಕರಿಗೆ ವಾಟ್ಸಪ್ ಮೂಲಕ ಕಳುಹಿಸಿ. ಒಂದು ಮಾದರಿಯನ್ನು ನಾನಿಲ್ಲಿ ಪ್ರದರ್ಶಿಸುತ್ತೇನೆ, ಅದನ್ನು ನೋಡಿ ಇನ್ನಷ್ಟು ಉತ್ತಮಪಡಿಸಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿ. ಮೇಲೆ ನೀಡಿರುವ ಹನಿಗವನದಲ್ಲಿ ಮರ ಗಿಡ ಹೂ ಬಳ್ಳಿ ಪ್ರಾಣಿ ಪಕ್ಷಿಗಳನ್ನು ಮಹಾತ್ಯಾಗಿಗಳೆಂದು ಹೇಳಲಾಗಿದೆ. ಸಕಲ ಸಸ್ಯರಾಶಿಗಳು ಇತರರಿಗಾಗಿ ಬದುಕುತ್ತವೆ. ಹುಲ್ಲು ಹೂ ಮರ ಗಿಡ ಬಳ್ಳಿಗಳು ಮಹಾವೃಕ್ಷಗಳು ತನ್ನ ಜಾತಿಯ ವೃಕ್ಷಗಳನ್ನು ಬೆಳೆಸುವುದರ ಜೊತೆಗೆ ತನ್ನ ಇರುವಿಕೆಯನ್ನೇ ಮರೆತು ಇತರರನ್ನು ಕಾಪಾಡಿ ಸಲಹುತ್ತವೆ. ತಮಗಾಗಿ ಏನನ್ನೂ ಇಟ್ಟುಕೊಳ್ಳದೆ ಎಲ್ಲವನ್ನು ಇತರರಿಗಾಗಿ ನೀಡುತ್ತವೆ. ಕೋಟ್ಯಾನುಕೋಟಿ ಕ್ರಿಮಿಕೀಟ ಸಂಕುಲಗಳು ಪ್ರಾಣಿ ಪಕ್ಷಿಗಳು ಯಾವುದೇ ಆಸೆ ಆಮಿಷಗಳನ್ನು ಇಟ್ಟುಕೊಳ್ಳದೆ ನೋವು ಸಂಕಟ ಪಡದೆ ತಮಗಾಗಿ ಏನನ್ನೂ ಇಟ್ಟುಕೊಳ್ಳದೆ ತಮ್ಮ ಜೀವಿತವನ್ನೇ ಮಹಾತ್ಯಾಗಿಗಳಾಗಿ ಮಾನವರಿಗೆ ಕೊಡುಗೆಯಾಗಿ ನೀಡಿವೆ. ಆದರೆ ಬುದ್ಧಿವಂತನಾದ ಮಾನವನು ಸ್ವಾರ್ಥಿಯಾಗಿ ತನ್ನ ಇರುವಿಕೆಗಾಗಿ ಇತರರ ಜೀವನವನ್ನೇ ಬಲಿ ತೆಗೆದುಕೊಳ್ಳುತ್ತಾನೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸಕಲ ಜೀವರಾಶಿಗಳು ಇತರರಿಗಾಗಿ ಬದುಕುವಾಗ ಮಾನವನು ಕಿಂಚಿತ್ತಾದರೂ ತ್ಯಾಗ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಕವಿ ಈ ಹನಿಗವನದ ಮೂಲಕ ಮನಮುಟ್ಟುವಂತೆ ತಿಳಿಸಿದ್ದಾರೆ. ಮುಂದೆ ಒಂದು ವಿಡಿಯೋ ತುಣುಕನ್ನು ನಾವೀಗ ವೀಕ್ಷಿಸೋಣ. ತುಣುಕನ್ನು ನೀವು ಗಮನಿಸಿದ್ದೀರಲ್ಲ, ಇದರಲ್ಲಿ ಏನನ್ನು ಕಂಡಿರಿ? ಸೂರ್ಯಾಸ್ತಮಾನದ ಒಂದು ಸುಂದರವಾದಂತಹ ಚಿತ್ರಣವಿದೆ. ಆ ಸೂರ್ಯಾಸ್ತಮಾನ ಸಮಯದಲ್ಲಿ ಹಕ್ಕಿಗಳು ಹಾರುವುದನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ಸೂರ್ಯಾಸ್ತಮಾನವಾದ ಮೇಲೆ ಕತ್ತಲೆ ಆವರಿಸಿಕೊಳ್ಳುತ್ತದೆ, ಆಗ ಪ್ರಾಣಿ ಪಕ್ಷಿಗಳು ತಮ್ಮ ಗೂಡತ್ತ ತೆರಳುತ್ತವೆ. ಅದೇ ರೀತಿ ಮನುಷ್ಯರು ಕೂಡ ತಮ್ಮ ಮನೆಗಳತ್ತ ತೆರಳುತ್ತೇವೆ. ಆಗ ಪ್ರಕೃತಿ ಮೌನವಾಗಿ ಬಿಡುತ್ತದೆ. ಆ ಪ್ರಕೃತಿಯಲ್ಲಿ ಹೇಗೆ ಮೌನ ಆವರಿಸಲ್ಪಡುತ್ತದೆ ಎಂಬುದನ್ನು GS ಶಿವರುದ್ರಪ್ಪನವರು ಬರೆದ ಸಂಜೆ ಮೌನ ಎಂಬ ಕವನದಲ್ಲಿ ಅತ್ಯಂತ ಸೊಗಸಾಗಿ ವರ್ಣಿಸಿದ್ದಾರೆ. ಅವರ ಕವಿ ಪರಿಚಯವನ್ನು ನಾವೀಗ ಮಾಡೋಣ. GS ಶಿವರುದ್ರಪ್ಪನವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು. 1926 ಫೆಬ್ರವರಿ 7 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ಇವರು ಮೈಸೂರು, ಉಸ್ಮಾನಿಯಾ, ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಇವರು ಸಾಮಗಾನ, ಚೆಲುವು ಒಲವು, ಸಂಜೆದಾರಿ, ದೇವಶಿಲ್ಪ,
ದೀಪದ ಹೆಜ್ಜೆ, ತೀರ್ಥವಾಣಿ, ಕಾರ್ತೀಕ, ಅನಾವರಣ ಮೊದಲಾದ ಕವನ ಸಂಕಲನಗಳನ್ನು ವಿಮರ್ಶೆಯ ಪೂರ್ವ ಪಶ್ಚಿಮ, ಪರಿಶೀಲನೆ, ಗತಿಬಿಂಬ, ಅನುರಣನ, ನವೋದಯ ಮೊದಲಾದ ವಿಮರ್ಶಾ ಕೃತಿಗಳನ್ನು ಸಿದ್ಧರಾಮನನ್ನು ಕುರಿತು ಕರ್ಮಯೋಗಿ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಇವರ ಸೌಂದರ್ಯ ಸಮೀಕ್ಷೆ ಎಂಬ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ದೊರೆತಿದೆ. ಮಾಸ್ಕೋದಲ್ಲಿ 22 ದಿನ ಎಂಬ ಪ್ರವಾಸ ಕಥನಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಲಭಿಸಿದೆ. ಹಾಗೂ ಇವರ ಕಾವ್ಯಾರ್ಥ ಚಿಂತನ ಎಂಬ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇವರು ಡಿಸೆಂಬರ್ 23, 2013 ನಿಧನ ಹೊಂದಿದರು. ಸಂಜೆ ಮೌನ ಕವನವನ್ನು ದೇವಶಿಲ್ಪ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ದೇವಶಿಲ್ಪ ಎಂಬ ಕವನದಿಂದ ಸಂಜೆ ಮೌನ ಎಂಬ ಕವನವನ್ನು ಆರಿಸಲಾಗಿದೆ. ಈ ಕವನದಲ್ಲಿ ಸುಂದರವಾದ ಪ್ರಕೃತಿಯನ್ನು ಕವಿ ವರ್ಣಿಸುವುದರ ಜೊತೆಗೆ ಸಂಜೆಯ ಮೌನವನ್ನು ಅತ್ಯಂತ ಸೊಗಸಾಗಿ ವರ್ಣಿಸಿದ್ದಾರೆ. ಇದೊಂದು ಸುಂದರವಾದಂತಹ ಪ್ರಕೃತಿ ಗೀತೆಯಾಗಿದೆ. ಗೀತೆಯ ಧ್ವನಿ ಸುರುಳಿಯನ್ನು ನಾವೀಗ ಆಲಿಸೋಣ. ಅನಂತರ ನೀವು ಕೂಡ ಅದೇ ರೀತಿ ಹಾಡುವ ಪ್ರಯತ್ನವನ್ನು ಮಾಡಿ. ಹಸುರನ್ನು ತೊಟ್ಟು ಪುಷ್ಟವಾಗಿ ಹಗುಟ್ಟ ಮೈಯ ಚಾಚಿ ಹವಿಲ್ಲಿ ಸಾಲು ಸಾಲು ಕಟ ಹಸುರನ್ನು ತೊಟ್ಟು ಪುಷ್ಟವಾಗಿ ಹಗುಟ್ಟ ಮೈಯ ಚಾಚಿ ಹವಿಲ್ಲಿ ಸಾಲು ಸಾಲು ಹಚ್ಚ ಹಸುರಲ್ಲ ಇದು ಹುಚ್ಚ ಹಸುರಿನ ಬುಗ್ಗೆ ಗಗ್ಗೆ ನುಗ್ಗಿ ಹುದಿಲ್ಲಿ ಎತ್ತೆತ್ತಲು ಅಚ್ಚ ಹಸುರಲ್ಲ ಇದು ಹುಚ್ಚ ಹಸುರಿನ ಬುಗ್ಗೆ ಗಗ್ಗೆ ನುಗ್ಗಿ ಹುದಿಲ್ಲಿ ಎತ್ತೆತ್ತಲು ಕಟ್ಟ ಹಸುರನ್ನು ತೊಟ್ಟು ಪುಷ್ಟವಾಗಿ ಹಗುಟ್ಟ ಮೈಯ ಚಾಚಿ ಹವಿಲ್ಲಿ ಸಾಲು ಸಾಲು ಒಂದೇ ಬಾಳಿನ ಬಿಂಬ ನೂರು ಮೈ ಕಳೆದಂತೆ ಮೂರು ಬಗೆಯ ಆಕಾರ ನೂರು ಚಲು ಒಂದೇ ಬಾಳಿನ ಬಿಂಬ ನೂರು ಮೈ ತಳೆದಂತೆ ಮೂರು ಬಗೆಯ ಆಕಾರ ನೂರು ಚಲು ಕುಟುಟದಿ ಕಣಿವೆಯಲ್ಲಿ ನಿಂತ ಮಿಂಚಿನ ಸರಸಿಯಂತಿರುವ ಸಂಜೆಯಲ್ಲಿ ರಸದ ನಲವು ಕುಟುಟದಿ ಕಣಿವೆಯಲ್ಲಿ ನಿಂತ ಮಿಂಚಿನ ಸರಸಿಯಂತಿರುವ ಸಂಜೆಯಲ್ಲಿ ರಸದ ನಲವು ಕಟ್ಟ ಹಸುರನ್ನು ತೊಟ್ಟು ಪುಷ್ಟವಾಗಿ ಹಗುಟ್ಟ ಮೈಯ ಚಾಚಿ ಹವಿಲ್ಲಿ ಸಾಲು ಸಾಲು ಮೌನ ಸಂಜೆಯ ಮೌನ ಮೌನ ಸಂಜೆಯ ಮೌನ ನಗರ ನಾಗರಿಕತೆಯ ಯಂತ್ರಗಳು ಕದಡದಿ ಮಂತ್ರ ಮೌನ ಮೌನ ಸಂಜೆಯ ಮೌನ ನಗರ ನಾಗರಿಕತೆಯ ಯಂತ್ರಗಳು ಕದಡದಿ ಮಂತ್ರ ಮೌನ ಎಲ್ಲ ನಾದಗಳಿಗೂ ಮಾತೃಕೆಯ ಹೋಲಿರುವ ಚಿನ್ಮೌನವಾಗಿರುವುದು ಈ ಕಾನನ ಎಲ್ಲ ನಾದಗಳಿಗೂ ಮಾತೃಕೆಯ ಹೋಲಿರುವ ಚಿನ್ಮೌನವಾಗಿರುವುದು ಈ ಕಾನನ ಕಟ್ಟ ಹಸುರನ್ನು ತೊಟ್ಟು ಪುಷ್ಟವಾಗಿ ಹಗುಟ್ಟ ಮೈಯ ಚಾಚಿ ಹವಿಲ್ಲಿ ಸಾಲು ಸಾಲು ಬಾನ ಮೌನದ ಗೆಜ್ಜೆ ಛಲ್ಲೊಂದು ಜಾರಿದೊಲು ಅಲ್ಲೊಂದು ಇಲ್ಲೊಂದು ಹಕ್ಕಿನಿನದ ಬಾನ ಮೌನದ ಗೆಜ್ಜೆ ಛಲ್ಲೊಂದು ಜಾರಿದೊಲು ಅಲ್ಲೊಂದು ಇಲ್ಲೊಂದು ಹಕ್ಕಿನಿನದ ದುಡಿಯ ಎದೆ ಹಿಗ್ಗಿದ್ದು ಬುಕ್ಕೆಯಾದಲು ಎಲ್ಲೋ ಹಗಿಲ ಕೇಕೆಯ ಸದ್ದು ಗುಡ್ಡದೊಳಗೆ ಎದೆ ಹಿಗ್ಗಿ
ಕಿದ್ದು ಬುಗ್ಗೆಯಾಗಲು ಎಲ್ಲೋ ಕವಿಲ ಕೇಕೆಯ ಸದ್ದು ಗುಡ್ಡದೊಳಗೆ ತಟ್ಟ ಹಸುರನ್ನು ತೊಟ್ಟು ಪುಷ್ಟವಾಗಿ ಹಗುಡ್ಡ ಮೈಯ ಚಾಚಿ ಹವಿಲ್ಲಿ ಸಾಲು ಸಾಲು ನಾದಗಳ ಈ ಮೌನನಾದಗಳ ತ್ವಂದ್ವಲೀಲೆಗೆ ಸಂದು ಮುಕ್ತವಾಗಿದೆ ಮನವು ಬೆರಗಿನಲ್ಲಿ ಈ ಮೌನನಾದಗಳ ತ್ವಂದ್ವಲೀಲೆಗೆ ಸಂದು ಮುಕ್ತವಾಗಿದೆ ಮನವು ಬೆರಗಿನಲ್ಲಿ ನೂರು ಬಗನಾದದಲ್ಲಿ ಮೌನ ಕೊಂಬದಿರೆ ಜಗದ ಚಲುವಿಗೆ ಬೇರೆ ಬಾಣಿಯಲ್ಲಿ ನೂರು ಬಗನಾದದಲ್ಲಿ ಮೌನ ಕೊಂಬದಿರೆ ಜಗದ ಚಲುವಿಗೆ ಬೇರೆ ಬಾಣಿಯಲ್ಲಿ ದಟ್ಟ ಹಸುರನ್ನು ತೊಟ್ಟು ಪುಷ್ಟವಾಗಿ ಹಗುಡ್ಡ ಮೈಯ ಚಾಚಿ ಹವಿಲ್ಲಿ ಸಾಲು ಸಾಲು ಅಚ್ಚ ಹಸುರಲ್ಲ ಇದು ಹುಚ್ಚ ಹಸುರಿನ ಬುಕ್ಕೆ ಗಗ್ಗೆ ನುಂಕಿ ಹುದಿಲಿ ಎತ್ತೆತ್ತಲು ಗಟ್ಟ ಹಸುರನ್ನು ತೊಟ್ಟು ಪುಷ್ಟವಾಗಿ ಹಗುದ್ದ ಕೈಯ ಚಾಚಿ ಹವಿಲ್ಲಿ ಸಾಲು 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 ಕವನದ ಧ್ವನಿ ಸುರುಳಿಯನ್ನು ನೀವು ಆಲಿಸಿದಿರಲ್ಲವೇ? ಅತ್ಯಂತ ಮಧುರವಾದಂತಹ ಒಂದು ಗೀತೆಯಾಗಿತ್ತಲ್ಲ. ಈಗ ಈ ಕವನದ ಆಶಯವನ್ನು ನಾವು ನೋಡೋಣ. ದಟ್ಟ ಹಸುರನು ತೊಟ್ಟು ಪುಷ್ಟವಾಗಿ ಹಗುಡ್ಡ ಮೈಯ ಚಾಚಿ ಹವಿಲ್ಲಿ ಸಾಲು ಸಾಲು ಹಚ್ಚ ಹಸುರಲ್ಲ ಇದು ಹುಚ್ಚ ಹಸುರಿನ ಬುಗ್ಗೆ ಲಗ್ಗೆ ನುಗ್ಗಿ ಹುದಿಲ್ಲಿ ಎತ್ತೆತ್ತಲು ಲಗ್ಗೆ ನುಗ್ಗಿ ಹುದಿಲ್ಲಿ ಎತ್ತೆತ್ತಲು ದಟ್ಟ ಹಸುರನು ತೊಟ್ಟು ಅಂದರೆ ಕಾಡು ದಟ್ಟವಾದ ಹಸಿರು ಬಣ್ಣವನ್ನು ತೊಟ್ಟು ನಾವು ಹೇಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟುಕೊಳ್ಳುತ್ತೇವೆಯೋ ಅದೇ ರೀತಿ ಕಾಡು ದಟ್ಟವಾದಂಥ ಹಸಿರು ಬಣ್ಣವನ್ನು ತೊಟ್ಟು ಪುಷ್ಟವಾಗಿ ಹಗುಡ್ಡ ಪುಷ್ಟ ಅಂದರೆ ಚೆನ್ನಾಗಿ ಬೆಳೆದ ಅಂದರೆ ದಷ್ಟ ಪುಷ್ಟವಾದಂತಹ ಮರ ಗಿಡಗಳಿಂದ ಕೂಡಿದಂತಹ ಬೆಟ್ಟ ಸಾಲು ಸಾಲಾಗಿ ಮೈ ಚಾಚಿಕೊಂಡಿದೆ ಮೈಯ ಚಾಚಿ ಹವಿಲ್ಲಿ ಸಾಲು ಸಾಲು ಅಂದರೆ ದಷ್ಟ ಪುಷ್ಟವಾದಂತಹ ಮರ ಗಿಡಗಳಿಂದ ಕೂಡಿದಂತಹ ಬೆಟ್ಟಗಳು ಸಾಲು ಸಾಲಾಗಿ ಕಂಗೊಳಿಸ್ತಾ ಇದೆ ಹೇಗೆ ಎಂಬುದನ್ನು ನಾವು ಚಿತ್ರದಲ್ಲಿ ನೋಡೋಣ. ಆಗ ಆ ಬೆಟ್ಟದ ಸಾಲುಗಳು ಹೇಗಿರುತ್ತದೆ ಎನ್ನುವಂತಹ ಒಂದು ಕಲ್ಪನೆ ನಮ್ಮ ಮನಸ್ಸಲ್ಲಿ ಮೂಡುವುದಕ್ಕೆ ಸಾಧ್ಯ ಆಗ್ತದೆ. ಹಚ್ಚ ಹಸುರಲ್ಲ ಇದು ಹುಚ್ಚ ಹಸುರಿನ ಬುಗ್ಗೆ ಲಗ್ಗೆ ನುಗ್ಗಿಹುದಿಲ್ಲಿ ಎತ್ತೆತ್ತಲು ಈ ಕಾಡು ಹಚ್ಚ ಹಸುರಲ್ಲ ಇದು ಹುಚ್ಚ ಹಸುರಿನ ಬುಗ್ಗೆ ಎಂದು ಕವಿ ಬಣ್ಣಿಸಿದ್ದಾರೆ. ಹುಚ್ಚ ಹಸುರು ಹುಚ್ಚು ಅಂದರೆ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡವರಿಗೆ ನಾವು ಹುಚ್ಚರು ಎನ್ನುತ್ತಾರೆ. ಅವರು ಸಾಮಾನ್ಯ ವ್ಯಕ್ತಿಗಳ ಹಾಗೆ ಇರುವುದಿಲ್ಲ, ಒಟ್ಟಾರೆಯಾಗಿ ಇರುತ್ತಾರೆ. ಅದೇ ರೀತಿ ಈ ದಟ್ಟವಾದಂತಹ ಕಾಡು ಅಸ್ತವ್ಯಸ್ತವಾಗಿ ಬೆಳೆದುಕೊಂಡಿದೆ, ಅಡ್ಡಾದಿಡ್ಡಿಯಾಗಿ ಬೆಳೆದುಕೊಂಡಿದೆ ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಕವಿ ಹುಚ್ಚ ಹಸುರು ಎನ್ನುವಂತಹ ಒಂದು ಪದ ಪ್ರಯೋಗವನ್ನು ಇಲ್ಲಿ ಮಾಡಿದ್ದಾರೆ. ಹುಚ್ಚ ಹಸುರಿನ ಬುಗ್ಗೆ, ಬುಗ್ಗೆ ಅಂದರೆ ಚಿಲುಮೆ ಕಾರಂಜಿ ಎನ್ನುವಂತಹ ಅರ್ಥ. ಅಂದರೆ ದಟ್ಟವಾದಂತಹ ಕಾಡಿನಲ್ಲಿ ಮನುಷ್ಯರಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ, ಅಷ್ಟೂ ಕೂಡ ಕಾಡು ನಿಬಿಡವಾಗಿತ್ತು ಎಂಬುದನ್ನು ಆ ಹಚ್ಚ ಹಸುರಿನ ಬುಗ್ಗೆ ಎನ್ನುವಂತಹ ಸಾಲು ನಮಗೆ ತಿಳಿಸುತ್ತದೆ. ಅಂತ ಹಚ್ಚ ಹಸುರಿನ ಬುಗ್ಗೆ ಲಗ್ಗೆ ನುಗ್ಗಿಹುದಿಲ್ಲಿ ಎತ್ತೆತ್ತಲು ಅಂದರೆ ದಟ್ಟವಾದಂತಹ ಹಸಿರು ಎತ್ತೆತ್ತಲೂ ಕೂಡ ಲಗ್ಗೆ ನುಗ್ಗಿಹುದು. ಲಗ್ಗೆ ಅಂದರೆ ಮುತ್ತಿಗೆ ಹಾಕು, ದಾಳಿ ಮಾಡು ಎನ್ನುವಂಥ ಅರ್ಥ. ಅಂದರೆ ಈ ಕಾಡಲ್ಲಿ ಎತ್ತೆತ್ತಲೂ ಕೂಡ ಹಚ್ಚ ಹಸುರು ದಾಳಿ ಇಟ್ಟು ಮುನ್ನುಗ್ಗುತ್ತಾ ಇದೆ. ಅಂದರೆ ಇಲ್ಲಿಗೆ ಮನುಷ್ಯರ ದಾಳಿ ಇನ್ನೂ ಕೂಡ ಆಗಿಲ್ಲ, ಹಾಗಾಗಿ ಹಚ್ಚ ಹಸುರು ಎತ್ತೆತ್ತಲೂ ಕೂಡ ಕಂಗೊಳಿಸ್ತಾ ಇದೆ. ಒಂದು ವೇಳೆ ಮನುಷ್ಯರ ದಾಳಿ ಆಗ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಆ ಹಚ್ಚ ಹಸುರು ನಾಶವಾಗ್ತಾ ಇತ್ತು. ಆ ಮನುಷ್ಯರ ದಾಳಿ ಆಗದೇ ಇರುವ ಕಾರಣ ಎತ್ತೆತ್ತಲೂ
ಮಕ್ಕಳೂ ಕೂಡ ದಟ್ಟವಾದಂತಹ ಹಸುರೆ ದಾಳಿ ಇಟ್ಟಿದೆ, ಮುತ್ತಿಗೆ ಇಟ್ಟಿದೆ ಎನ್ನುವ ಮೂಲಕ ಎತ್ತಲೂ ಕೂಡ ಹಚ್ಚ ಹಸುರು ಕಂಗೊಳಿಸ್ತಾ ಇದೆ ಎಂಬುದನ್ನು ಕವಿ ಇಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ. ಈಗ ಒಂದನೇ ಪ್ಯಾರಾಗ್ರಾಫಿನ ಕವನದ ಆಶಯ ನಿಮಗೆಲ್ಲರಿಗೂ ಮನದಟ್ಟಾಯಿತಲ್ಲವೇ? ಇನ್ನು ಮುಂದಿನ ಕವನದ ಸಾಲಿನ ಆಶಯವನ್ನು ನಾವೀಗ ನೋಡೋಣ. ಒಂದೇ ಬಾಳಿನ ಬಿಂಬ ನೂರು ಮೈ ತಳೆದಂತೆ, ನೂರು ಬಗೆಯ ಆಕಾರ ನೂರು ಚೆಲುವು, ಗೊಡ್ಡದಿ ಕಣಿವೆಯಲಿ ನಿಂತ ಮಿಂಚಿನ ಸರಸಿಯಂತಿರುವ ಸಂಜೆಯಲಿ ರಸದ ನಲವು, ಅಂತಿರುವ ಸಂಜೆಯಲಿ ರಸದ ನಲವು. ಒಂದೇ ಬಾಳಿನ ಬಿಂಬ, ನಮಗೆಲ್ಲ ಇರುವಂಥದ್ದು ಒಂದೇ ಬಾಳು. ಬಾಳು ಅಂದರೆ ಜೀವನ. ಆ ಬಾಳಿನ ಬಿಂಬ, ಪ್ರತಿಬಿಂಬ ನೂರಾರು ರೀತಿಯಲ್ಲಿ ಮೈ ತಳೆದಂತೆ, ಅಂದರೆ ಜೀವನ ಒಂದೇ ಆದರೂ ಕೂಡ ಆ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳಿರುತ್ತವೆ. ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಜೀವನ ಇರುವುದಿಲ್ಲ. ಸುಖ ದುಃಖ ನೋವು ನಲಿವು ಎಲ್ಲ ನಮ್ಮ ಈ ಜೀವನದಲ್ಲಿ ಬರುತ್ತದೆ. ಅದೇ ರೀತಿಯಾಗಿ ಈ ಕಾಡು ಹಲವಾರು ಆಕಾರಗಳಿಂದ, ನೂರು ಬಗೆ ಆಕಾರ ನೂರು ಚೆಲುವು. ಕಾಡು ಒಂದೇ ಆದರೂ ಕೂಡ ಆ ಕಾಡಿಗೆ ನೂರಾರು ರೀತಿಯ ಆಕಾರಗಳು, ನೂರಾರು ರೀತಿಯ ಸೌಂದರ್ಯದಿಂದ ಅದು ಕಂಗೊಳಿಸ್ತದೆ. ಹೇಗೆಂದರೆ ಕಾಡು ಹೆಸರಿಗೆ ಅದು ಕಾಡಾದರೂ ಕೂಡ ಆ ಕಾಡಿನಲ್ಲಿ ಹಲವಾರು ರೀತಿಯ ಗಿಡ ಮರಗಳಿರುತ್ತವೆ. ದೊಡ್ಡ ದೊಡ್ಡ ಜಾತಿಯ ಮರಗಿಡಗಳಿಂದ ಕೂಡಿದ ಕಾಡು ಒಂದು ರೀತಿಯ ಆಕಾರದಿಂದ ಕಂಗೊಳಿಸಿದರೆ, ಸಣ್ಣ ಸಣ್ಣ ಗಿಡಗಳಿಂದ ಕೂಡಿದ ಕಾಡಾದರೆ ಇನ್ನೊಂದು ರೀತಿಯ ಆಕಾರವಿರುತ್ತದೆ. ಪೊದರುಗಳಿಂದ ಕೂಡಿದ ಕಾಡಾದರೆ ಇನ್ನೊಂದು ರೀತಿಯ ಆಕಾರವಿರುತ್ತದೆ. ಈ ರೀತಿ ಹಲವಾರು ಗಿಡ ಮರಗಳಿಂದ ಆ ಕಾಡಿಗೆ ಬೇರೆ ಬೇರೆ ರೀತಿಯ ಆಕಾರಗಳು ಬರುವುದಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಬೇರೆ ಬೇರೆ ಸಮಯ ಸಂದರ್ಭಗಳಲ್ಲಿ ಕಾಡು ಬೇರೆ ಬೇರೆ ರೀತಿಯ ಸೌಂದರ್ಯದಿಂದ ಕಂಗೊಳಿಸ್ತದೆ. ಉದಾಹರಣೆಗೆ ಸೂರ್ಯೋದಯದ ಸಮಯದಲ್ಲಿ ಕಾಡು ಒಂದು ರೀತಿಯಿಂದ ಕಂಡರೆ, ಮಧ್ಯಾಹ್ನದ ಹೊತ್ತಲ್ಲಿ ಒಂದು, ಸಾಯಂಕಾಲದ ಹೊತ್ತಿನಲ್ಲಿ ಇನ್ನೊಂದು ರೀತಿಯಾಗಿ, ಕತ್ತಲಲ್ಲಿ ಒಂದು, ಬೆಳದಿಂಗಳ ರಾತ್ರಿಯಲ್ಲಿ ಬೇರೊಂದು, ಮಳೆಗಾಲದಲ್ಲಿ ಒಂದು, ಚಳಿಗಾಲದಲ್ಲಿ ಒಂದು, ಬೇಸಿಗೆ ಕಾಲದಲ್ಲಿ ತನ್ನ ಬೇರೆ ಬೇರೆ ಸೌಂದರ್ಯದಿಂದ ಅದು ಕಂಗೊಳಿಸ್ತದೆ. ಹೇಗೆ ಎಂದರೆ ಮನುಷ್ಯನ ಜೀವನದ ಹಾಗೆ ಎಂದು ಕವಿ ಸೊಗಸಾದಂತಹ ಒಂದು ಹೋಲಿಕೆಯನ್ನು ಇಲ್ಲಿ ನೀಡುತ್ತಾ ಇದ್ದಾರೆ. ನಮಗೆ ಜೀವನ ಒಂದೇ ಆದರೂ ಆ ಜೀವನದಲ್ಲಿ ಹಲವಾರು ಏರಿಳಿತಗಳು ಇರುವ ಹಾಗೆ, ಕಾಡು ಒಂದೇ ಆದರೂ ಕೂಡ ಆ ಕಾಡಿಗೆ ಹಲವಾರು ಆಕಾರಗಳು, ಹಲವಾರು ರೀತಿಯ ಸೌಂದರ್ಯಗಳಿಂದ ಅದು ಕಂಗೊಳಿಸ್ತದೆ ಎಂಬುದನ್ನು ಸುಂದರ ಹೋಲಿಕೆಯೊಂದಿಗೆ ಕವಿ ಇಲ್ಲಿ ವರ್ಣಿಸಿದ್ದಾರೆ. ಗುಡ್ಡದಿ ಕಣಿವೆಯಲಿ ನಿಂತ ಮಿಂಚಿನ ಸರಸಿಯಂತಿರುವ ಸಂಜೆಯಲಿ ರಸದ ನಲವು. ಗುಡ್ಡದಿ ಕಣಿವೆಯಲಿ, ಎರಡು ಗುಡ್ಡದ ನಡುವೆ ಇರುವಂತಹ ಆಳವಾದಂತಹ ಹೊಂಡಕ್ಕೆ ಕಣಿವೆ ಎಂದು ನಾವು ಹೇಳುತ್ತೇವೆ. ಆ ಎರಡು ಗುಡ್ಡದ ನಡುವೆ ಇರುವಂತಹ ಕಣಿವೆಯಲಿ ನಿಂತ ಮಿಂಚಿನ ಸರಸಿ, ನಿಂತಹ ಮಿಂಚಿನ ಸರಸಿ. ಸರಸಿ ಅಂದರೆ ಸರೋವರ, ಕೊಳ ಎನ್ನುವಂತಹ ಅರ್ಥ. ಎರಡು ಬೆಟ್ಟದ ನಡುವೆ ಇರುವಂತಹ ಆ ಕೊಳದ ಮೇಲೆ ಸಾಯಂಕಾಲದ ಸೂರ್ಯನ ಕಿರಣಗಳು ಬಿದ್ದಾಗ ಆ ಸರೋವರ, ಆ ಕೊಳ ಚಿನ್ನದ ಬಣ್ಣದಿಂದ, ಹೊಂಬಣ್ಣದಿಂದ ಹೊಳೆಯುತ್ತದೆ. ಅದನ್ನು ಕವಿ ಇಲ್ಲಿ ಮಿಂಚಿನ ಸರಸಿ ಎಂಬಂತೆ ಅದ್ಭುತವಾಗಿ ವರ್ಣಿಸಿದ್ದಾರೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಎರಡು ಬೆಟ್ಟದ ನಡುವೆ ಇರುವಂತಹ ಆ ಒಂದು ಸರೋವರ ಕೊಳ ಯಾವ ರೀತಿಯಾಗಿರುತ್ತದೆ, ಅದಕ್ಕೆ ಸೂರ್ಯಾಸ್ತಮಾನದ ಕಿರಣಗಳು ಬಿದ್ದಾಗ ಯಾವ ರೀತಿ ಕಂಗೊಳಿಸ್ತದೆ ಎಂಬುದನ್ನು ನೀವು ಚಿತ್ರದಲ್ಲಿ ಗಮನಿಸಬಹುದು. ಅಂತಹ ಸಾಯಂಕಾಲದ ಸಮಯದಲ್ಲಿ ರಸದ ನಲವು, ರಸದ ನಲವು, ನಲವು ಅಂತೇಳಿದ್ರೆ ಸಂತೋಷ, ಸಂತೋಷ ಎನ್ನುವಂತಹ ರಸವೇ ಉಕ್ಕಿ ಹರಿಯುತ್ತದೆ ಎಂದು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸೂರ್ಯಾಸ್ತಮಾನದ ಸಮಯದಲ್ಲಿ ಇಂತಹ ಕೆರೆ ದಂಡೆಗಳಲ್ಲಿ ಕುಳಿತಾಗ ನಮ್ಮ ಮನಸ್ಸಿನಲ್ಲಿ ಇರುವಂತಹ ದುಃಖಗಳೆಲ್ಲ ಮರೆಯಾಗಿ ಆ ಕ್ಷಣ ನಾವು ಸಂತೋಷದಿಂದ ಕಳೆಯುವುದಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಕವಿ ಇಲ್ಲಿ ರಸದ ನಲವು ಎನ್ನುವಂತಹ ಪದ ಪ್ರಯೋಗದ ಮೂಲಕ ಅತ್ಯಂತ ಸೊಗಸಾಗಿ ವರ್ಣಿಸಿದ್ದಾರೆ. ರಸ ಅಂದರೆ ಎರಡು ರೀತಿಯ ರಸಗಳಿವೆ. ಒಂದು ನಾಲಗೆಗೆ ರುಚಿಯಾಗುವಂತಹ ರಸಗಳು, ಅದನ್ನು ಷಡ್ರಸಗಳು ಎಂದು ನಾವು ಕರೆಯುತ್ತೇವೆ. ಅಂದರೆ ಆರು ರೀತಿಯ ರಸಗಳು, ಉಪ್ಪು, ಹುಳಿ, ಸಿಹಿ, ಕಹಿ, ಖಾರ, ಚೊಗರು ಅಥವಾ ಕನರು. ನೆಲ್ಲಿಕಾಯಿ ಎಲ್ಲ ತಿಂದಾಗ ನಿಮಗೆ ಆ ಅನುಭವ ಆಗಿರಬಹುದು, ಅದು ಷಡ್ರಸಗಳು. ಈ ರಸಗಳೆಲ್ಲ ಬೆರೆತಾಗ
ಪಾಕ ರುಚಿಯಾಗ್ತದೆ, ಆಗ ನಮಗೆ ನಾಲಗೆಗೆ ಸವಿಯಾಗ್ತದೆ. ಅದೇ ರೀತಿ ಮನಸ್ಸನ್ನು ಮುದಗೊಳಿಸುವಂತಹ ರಸಗಳಿವೆ, ಅದನ್ನು ನವರಸಗಳು ಎಂದು ನಾವು ಕರೆಯುತ್ತೇವೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ ಎನ್ನುವಂತಹ ನವರಸಗಳಿವೆ. ಅದರಲ್ಲಿ ಹಾಸ್ಯ, ಸಂತೋಷ ಎನ್ನುವಂತಹ ರಸ ನಮ್ಮ ಏನು ಉಕ್ಕಿ ಹರಿಯುತ್ತದೆ ಎಂಬುದನ್ನು ಕವಿ ಇಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ. ಅಂತಹ ಒಂದು ರಸದೌತಣವೇ ನಮಗೆ ಇಲ್ಲಿ ಸಿಗ್ತದೆ. ಇಲ್ಲಿಗೆ ಇಂದಿನ ಆನ್ಲೈನ್ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಕವನದ ಮುಂದಿನ ಆಶಯವನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಈಗಾಗಲೇ ಹನಿಗವನದ ಅಭಿಪ್ರಾಯ ಟಿಪ್ಪಣಿಯನ್ನು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡುವಂತಹ ಒಂದು ಚಟುವಟಿಕೆಯನ್ನು ನೀಡಿದ್ದೇನೆ. ಅದೇ ರೀತಿ ಸಂಜೆ ಮೌನ ಕವನದಲ್ಲಿ ಬರುವಂತಹ ಪದಗಳಿಗೆ ಸಾಕಷ್ಟು ಪರ್ಯಾಯ ಪದಗಳನ್ನು ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಬೇಕು. ಮುಂದಿನ ಚಟುವಟಿಕೆಯ ಸಂದರ್ಭದಲ್ಲಿ ಆ ಪರ್ಯಾಯ ಪದಗಳ ಅಗತ್ಯ ನಮಗೆ ಬರುತ್ತದೆ. ಆಗ ಈ ಪರ್ಯಾಯ ಪದಗಳು ನಮಗೆ ಸಹಾಯಕ್ಕೆ ಬರುತ್ತದೆ. ಹಾಗಾಗಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಸಾಕಷ್ಟು ಪರ್ಯಾಯ ಪದಗಳನ್ನು ಬರೆದಿಟ್ಟುಕೊಳ್ಳಿ. ಎಲ್ಲರಿಗೂ ವಂದನೆಗಳು.